न्यूज़ 18 बल्लारी। करावळि मलेनाडु अमित शा टार्गेट निन्ने अमित शा सभेयल्लि एनायितु सीएम कटील बीएसवै नायकरिगे शा सूचने एनु आरु जिल्ले टार्गेट 33 राज्य नायकरिगे चुनावणा चाणक्य अमित शा पाठमाडिदारे ಮಂಗಳೂರಿನಲ್ಲಿ ಶಾಸಕರು ಪದಾಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ರು ಕರಾವಳಿ ಭಾಗದಲ್ಲಿ 33 ಕ್ಷೇತ್ರ ಗೆಲ್ಲುವ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಕರಾವಳಿ ಮಲೆನಾಡು ಭಾಗದಲ್ಲಿ ಹಿಂದುತ್ವದ ಭದ್ರಕೋಟೆ ಆದರೆ ಇತ್ತೀಚಿನ ಬೆಳವಣಿಗೆಗಳಿಂದ ಒಂದಷ್ಟು ಅಸಮಾಧಾನ ಉಂಟಾಗಿದೆ ಕಾರ್ಯಕರ್ತರಲ್ಲಿ ಆ ಹಿಂದುತ್ವದ ಭದ್ರಕೋಟೆಯಲ್ಲಿ ಮತ್ತೆ ತಮ್ಮ ಮತಬೇಟೆಯನ್ನು ಅವರು ಮುಂದುವರಿಸಿದ್ದಾರೆ ಆರು ಜಿಲ್ಲೆಗಳ ಜನ ಚಿನ್ನೆ ಮತ್ತು ಮೋದಿಗೆ ಮತ ಹಾಕುವವರು ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಚುನಾವಣೆಯಲ್ಲಿ ಕೆಲಸ ಮಾಡಿ ಎಲ್ಲದಿದ್ರೆ ನಮ್ಮ ಕಾರ್ಯಕರ್ತರಿದ್ದಾರೆ ಕಾರ್ಯಕರ್ತರಿಗೆ ಟಿಕೆಟ್ ಅಂತ ಹೇಳಿ ಅಮಿತ್ ಶಾ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲಾ ಗೊಂದಲಗಳನ್ನು ಬದಿಗಿಟ್ಟು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು ಅನ್ನುವ ಸೂಚನೆಯನ್ನು ಅಮಿತ್ ಶಾ ಅವರು ನಿನ್ನೆ ಸಭೆಯಲ್ಲಿ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು ನಿನ್ನೆ ಅಲ್ಲಿನ ಮುಖಂಡರುಗಳಿಗೆ ಪದಾಧಿಕಾರಿಗಳಿಗೆ ಸಭೆಯನ್ನ ಮಾಡುವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ನಾಯಕರಿಗೆ ಈ ಮೂಲಕ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಕರಾವಳಿ ಭಾಗ ಮಲೆನಾಡು ಭಾಗ ಯಾವ ರೀತಿಯಾಗಿ ಹಿಂದುತ್ವದ ಭದ್ರಕೋಟೆಯಾಗಿದೆ ಆ ಭದ್ರಕೋಟೆಯಲ್ಲಿ ಯಾವುದೇ ಗೊಂದಲ ಇರದ ಹಾಗೆ ನೋಡಿಕೊಳ್ಳಬೇಕಾಗಿರುವುದು ಅಲ್ಲಿನ ಜನರ ಜೊತೆ ಒಡನಾಟವನ್ನ ಇಟ್ಕೊಳ್ಳಬೇಕಾಗಿರುವುದು ಅಲ್ಲಿನ ಜನಪ್ರತಿನಿಧಿಗಳ ಕರ್ತವ್ಯ ಅನ್ನುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಒಂದಷ್ಟು ಗೊಂದಲಗಳು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ಅಂತಹ ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನವನ್ನ ಸ್ಪಷ್ಟ ಎಚ್ಚರಿಕೆಯ ಸಂದೇಶವನ್ನ ಅಮಿತ್ ಶಾ ಅವರು ನಿನ್ನೆ ಹೇಗೆ ಕೊಟ್ಟಿದ್ದಾರೆ ಖಂಡಿತ ವಾಗ್ಲೂ ನವಿತಾ ಈಗಾಗಲೇ ಏನೋ ಕರಾವಳಿ ಭಾಗ ಅನ್ನುವಂಥದ್ದು ಬಿಜೆಪಿಯ ಭದ್ರಕೋಟೆ ಆಗಿದೆ ಅಲ್ಲಿ ಮುಖ್ಯವಾಗಿ ಚುನಾವಣೆ ಸಂಪೂರ್ಣವಾಗಿ ಗೆಲ್ಲಬಹುದು ಆ ರೀತಿಯಾದಂತಹ ವಾತಾವರಣ ಇದೆ ಆದರೆ ಎಲ್ಲೊಂದ್ ಕಡೆಗೆ ಪಕ್ಷದ ನಾಯಕರಲ್ಲಿ ಅಲ್ಲಿರತಕ್ಕಂತಹ ಒಗ್ಗಟ್ಟಿಲ್ಲದಿರತಕ್ಕಂಥದ್ದು ಮತ್ತೆ ಭಿನ್ನಾಭಿಪ್ರಾಯ ಇರುವಂಥದ್ದು ಮತ್ತೆ ಈ ರೀತಿಯಾದಂತಹ ಬೆಳವಣಿಗೆಗಳಿಂದಾಗಿ ಎಲ್ಲೊಂದ್ ಕಡೆ ಪಕ್ಷಕ್ಕೆ ಹಿನ್ನಡೆ ಆಗ್ತಿದೆ ಅನ್ನುವಂಥ ವಿಚಾರ ಈಗ ಅಮಿತ್ ಶಾ ಅವರಿಗೆ ಗೊತ್ತಾಗಿದೆ ಅದೇ ಒಂದು ಕಾರಣಕ್ಕೋಸ್ಕರವಾಗಿ ನಿನ್ನೆ ನಡೆದಂತಹ ಸಭೆಯಲ್ಲಿ ಒಂದು ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಏನೇ ಇದ್ರೂ ಕೂಡ ಚುನಾವಣೆಯನ್ನ ಗೆಲ್ಲಬೇಕು ಅದೇ ನಿಮಗೆ ಟಾಸ್ಕ್ ಅದೇ ನೀವು ಗೆಲ್ಲೋದ್ರ ಮುಖಾಂತರವಾಗಿ ಪಕ್ಷವನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಎಲ್ಲ ಒಂದು ಕಡೆಗೆ ಪದಾಧಿಕಾರಿಗಳು ಟಿಕೆಟ್ ವಿಚಾರವಾಗಿ ಗಮನವನ್ನ ಸೆಳೆದಿದ್ದಾರೆ ಈಗಾಗಲೇ ಶಾಸಕರು ಸಂಸದರು ಪ್ರತಿ ಬಾರಿ ಟಿಕೆಟ್ ಅನ್ನು ತಗೋತಾರೆ ಯಾವುದೇ ಒಂದು ಲಾಬಿಯನ್ನು ಮಾಡ್ಕೊಳ್ತಾರೆ ಆ ಮುಖಾಂತರವಾಗಿ ಚುನಾವಣೆಯನ್ನು ಎದುರಿಸ್ತಾರೆ ಆದರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗಾಗಿರ್ಬೋದು ಮತ್ತೆ ಪದಾಧಿಕಾರಿಗಳಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಮಾತನ್ನ ಸಭೆಯಲ್ಲಿ ಗಮನವನ್ನ ಸೆಳೆದಿರುವಂತದ್ದು ಅದಕ್ಕೆ ಅಮಿತ್ ಶಾ ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ ಅಂದ್ರೆ ನಮ್ಮ ಕಾರ್ಯಕರ್ತರಿದ್ದಾರೆ ಪದಾಧಿಕಾರಿಗಳಿದ್ದಾರೆ ನೀವು ಶಾಸಕರು ಸಂಸದರು ಏನೇ ಇದ್ರು ಕೂಡ ಚುನಾವಣೆಯನ್ನು ಗೆಲ್ಲಬೇಕು ಅಂದ್ರೆ ನಿಮ್ಮಿರೋ ಫೈಟ್ ಗೆ ಯಾರು ಕೂಡ ಓಟ್ ಹಾಕಲ್ಲ ಬದಲಾಗಿ ನರೇಂದ್ರ ಮೋದಿ ಆಗಿರ್ಬೋದು ಮತ್ತೆ ಪಕ್ಷದ ಚಿಹ್ನೆಗೆ ಮತವನ್ನ ಹಾಕ್ತಾರೆ ಹೀಗಾಗಿ ನೀವೆಲ್ಲರೂ ಕೂಡ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಚುನಾವಣೆಯನ್ನು ಗೆಲ್ಲಬೇಕು ಮತ್ತೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ನೆಲೆ ಇರೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿರಬಾರದು ಆ ರೀತಿಯಾಗಿ ನೀವು ವಾತಾವರಣ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ಪರವಾದ ಅಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಕರಾವಳಿ ಭಾಗ ಅನ್ನುವಂಥದ್ದು ಹಿಂದುತ್ವ ಭದ್ರಕೋಟೆ ಅಂತ ಹೇಳ್ಬೋದು ಈಗಾಗಲೇ ಹಿಂದುತ್ವದ ಅಸ್ತ್ರದ ಮುಖಾಂತರವಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾದಂತೆ ಒಂದಷ್ಟು ತಂತ್ರಗಾರಿಕೆಯನ್ನ ಏನು ಆ ಭಾಗಕ್ಕೆ ಬೇಕಿರತಕ್ಕಂಥ ಸಮಸ್ಯೆಗಳಾಗಿರ್ಬೋದು ಅದನ್ನ ಪೂರೈಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ನಿರ್ಧಾರವನ್ನು ಕೈಗೊಳ್ಳಬೇಕು ಮತ್ತೆ ಸರ್ಕಾರ ಕೂಡ ಮುಖ್ಯಮಂತ್ರಿಗಳು ಕೂಡ ಆ ಬಗ್ಗೆ ಸೂಕ್ತವಾದಂತಹ ನಿರ್ದೇಶನವನ್ನು ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನ ಅಮಿತ್ ಶಾ ಅವರು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತೆ ರಾಜ್ಯಾಧ್ಯಕ್ಷರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಸುಮಾರು 20-29 ಕ್ಷೇತ್ರಗಳಲ್ಲಿ ಈಗಾಗಲೇ ಗೆದ್ದಿರುವಂತದ್ದು ಈಗ 30-33 ಕ್ಷೇತ್ರಗಳಿರುವಂತದ್ದು ಹೀಗಾಗಿ ಸಂಪೂರ್ಣವಾಗಿ ಅಲ್ಲಿ ಬಿಜೆಪಿ ಗೆಲ್ಲಿಸುವಂತ ಒಂದು ಕೆಲಸವನ್ನ ಮಾಡಬೇಕು ಆ ರೀತಿಯಾದಂತಹ ಹೊಣೆಗಾರಿಕೆ ನಿಮ್ಮ ಮೇಲಿದೆ ಹೀಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗಬೇಕು ಅನ್ನೋ ಒಂದು ಸೂಚನೆಯನ್ನ ಅಮಿತ್ ಶಾ ಅವರು ನಿನ್ನೆ ಕರಾವಳಿ ಭಾಗದ ನಾಯಕರಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ನವಿತಾ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ ಮಾಜಿ